ಬಳ್ಳಾರಿಯವರು ಯಾರಾದರೂ ಇದ್ದೀರಪ್ಪ? ಬಳ್ಳಾರಿ ವಿಭಾಗದಲ್ಲಿ ಕಳೆದ 3 ವರ್ಷಗಳಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ 18,606.740 ರೂಪಾಯಿಗಳು ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ, ಕೊಪ್ಪಳ ಇಷ್ಟೆಲ್ಲ ಬರುತ್ತೆ. ಅಲ್ಲಿ ಧಾರವಾಡದವರು ಹೆಚ್ ಕೆ ಪಾಟೀಲ್ ಸಾಹೇಬರಿಲ್ಲ. ಹಾಸನ ವಿಭಾಗ, ಎಲ್ಲಿ ನಮ್ಮ ಪ್ರೀತಮ್ ಗೌಡ್ರು ಇಲ್ವಾ? ಹಾಸನ ವಿಭಾಗದಲ್ಲಿ 15,503.811 ಲಕ್ಷ ರೂಗಳು. ಇದೆಲ್ಲ ಬಯಲ್ಸೀಮೆ. ಕಲಬುರಗಿ ಪ್ರಿಯಾಂಕ, ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ 4 ಜಿಲ್ಲೆಗೆ 11,286.209 ಲಕ್ಷಗಳು. ಟೋಟಲ್ ಎಷ್ಟು ಅಂದರೆ ಬಯಲ್ಸೀಮೆ ಅಭಿವೃದ್ಧಿದ್ದು ಇಡೀ ರಾಜ್ಯದಲ್ಲಿ ಕಳೆದ 3 ವರ್ಷದಲ್ಲಿ ಖರ್ಚು ಮಾಡಿರೋ ಹಣ 70,875.193 ಲಕ್ಷಗಳು. ಇದು ಕೋಟಿ ಕನ್ವರ್ಟ್ ಮಾಡೋಕ್ಕೆ ನಂಗೆ ಬರೋದಿಲ್ಲ. ನಾನು ಸ್ವಲ್ಪ ಮ್ಯಾಥ್ಸ್ ಕೋಟಿಗಳಿಗೆ ಯಾರು ಕನ್ವರ್ಟ್ ಮಾಡಿಸ್ ಕೋಟಿ ಇನ್ಕ್ಲೋಸಾಗಿ ಹೇಳಿ. ಇದೆಲ್ಲ ಲಕ್ಷ ರೂಗಳು. 70,875.193. ಆಮೇಲೆ ಖರ್ಚು ಮಾಡೋದು ಇವರು. ನಾನು ಆವಾಗಲೇ ಬಿ ಸಿ ಪಾಟೀಲ್ದಿಗೆ ಹೇಳಿದೆ, ಅವರಿಗೆಲ್ಲ ಹೇಗೆ ಗೊತ್ತಾ ಅಧ್ಯಕ್ಷರೇ, ಹಣ ಅಗ್ರಿಕಲ್ಚರ್ ಅಂತ ಇಲಾಖೆಗೆ ಇಯರ್ ಎಂಡಲ್ಲಿ ಕಳಿಸ್ತೀವಿ, ಖರ್ಚು ಮಾಡೋಕ್ಕಾಗಲ್ಲ, ಅವರು ಉಳಿದೋಗ್ಬಿಡುತ್ತೆ ಹಣ. ಎಸ್ಟಿಮೇಟ್ಸ್ ಕಮಿಟಿ ಮುಂದೆ ಹೋದರೆ ಗೊತ್ತಾಗುತ್ತೆ. ಇವರಿಗೆ ಒಟ್ಟು ಅನುದಾನ 17,732.253. ಬಿಡುಗಡೆ ಆಗೋದು 15,790. ಖರ್ಚಾಗೋದು 14,000 ಚಿಲ್ಲರೆ. ಎಷ್ಟು ಆ ಆ್ಯಕ್ಯುರಸಿ ಇದೆಯಲ್ಲ ಅವ್ರದ್ದು, ಆ ಎಕ್ಸ್ಪೆಂಡಿಚರ್ ಮಾಡ್ತಕ್ಕಂಥ ಆ ನೈಪುಣ್ಯತೆ. ಒಂದು ನಯಾ ಪೈಸೆ ವೇಸ್ಟ್ ಮಾಡಿದಲ್ಲ, ಒಂದು ದಿವಸ ಟೈಮ್ ವೇಸ್ಟ್ ಮಾಡಿದಲ್ಲ. ಈಗ ಶ್ರೀಗಂಧದ್ದೊಂದು ಹೇಳಬೇಕು ತಮಗೆ. ಅದಕ್ಕೊಂದು ಸ್ಪೆಷಲ್ ಸ್ಕೀಮ್ ಇಟ್ಕೊಂಡಿದ್ದಾರೆ, ಶ್ರೀಗಂಧದ ಬೆಳೆ ಪ್ರೋತ್ಸಾಹ ಮಾಡೋದಕ್ಕೆ ರೈತರಿಗೆ ಅಂಥೇಳಿ ಮಧುಸ್ವಾಮಿಯವರೇ. 15 ವರ್ಷ ಗಿಡ ಬೆಳೆಸಿದರೆ 1 ಹೆಕ್ಟೇರ್ನಲ್ಲಿ 3.43 ಕೋಟಿ ರೂಪಾಯಿ ಆದಾಯ ಬರುತ್ತೆ. ಯಾರು ಹೇಳೋದು? ಅರಣ್ಯ ಇಲಾಖೆಯವರು. ರೈತರಿಗೆ ಪ್ರೋತ್ಸಾಹ ಮಾಡೋದಕ್ಕೆ ನೀವು ಬನ್ನಿರಿ, ನೀವು ಬೆಳೆಸ್ರಿ, 15 ವರ್ಷ 1 ಹೆಕ್ಟೇರಲ್ಲಿ ಇಷ್ಟು ಗಿಡ ಬೆಳೆಸಿದರೆ, 500 ಗಿಡ ಬೆಳೆಸಿದರೆ ನಿಮಗೆ 3.43 ಕೋಟಿ ಬರುತ್ತೆ ಅಂತ ಹೇಳ್ತಾರೆ. ಸರ್ಕಾರ ಹೇಳಿದ ಮೇಲೆ ನಂಬಲೇಬೇಕಲ್ಲ ಅಧ್ಯಕ್ಷರೇ. ನಾನು ಬೆಳೆಸೋಕ್ಕೆ ಹೊರಟ್ಬಿಡ್ತೀನಿ, ಆ ಭೂಮಿ ನಾನು ಎಲ್ಲಿ ಬೆಳೆದಿರ್ತೀನಿ ಅದು ಇನ್ಯಾವುದೋ ಕೆಲಸಕ್ಕೆ ಅಕ್ವೈರ್ ಆಗಬೇಕಾಗ, ಅಕ್ವೈರ್ ಆಗಬೇಕಾದ್ರೆ ನನಗೆ ಕಾಂಪನ್ಸೇಷನ್ ಕೊಡಲೇಬೇಕಲ್ಲ. ಆವಾಗ ಇವ್ರು ಫಿಕ್ಸ್ ಮಾಡೋದು ನನ್ನ ತೋಟ ನನ್ನ ಭೂಮಿಯಲ್ಲಿರೋ ಗಿಡಕ್ಕೆ, ಒಂದು ಗಿಡಕ್ಕೆ 1,177 ರೂಪಾಯಿ. ಇವರೇ ಇನ್ವೈಟ್ ಮಾಡಿ ಕೊಡೋ ಆಫರ್ ಬೇರೆ, ಅಕ್ವೈರ್ ಮಾಡ್ಕೋಬೇಕಾದ್ರೆ ಇವರು ಕೊಡೋ ಕಾಂಪನ್ಸೇಷನ್ನೇ ಬೇರೆ. ನ್ಯಾಷನಲ್ ಹೈವೇ ಅಥಾರಿಟೀಸ್ ಈ ತರೀಕೆರೆ ಅಲ್ಲೆಲ್ಲ ಕೆಲವು ಮಾಡಿದ್ದಾರೆ, ಅಲ್ಲಿ ಇಟ್ ಈಸ್ ಡಿಫರೆಂಟ್. 244,620 ಅಂತ ಹೇಳ್ತಾರೆ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಕಾಂಪನ್ಸೇಷನ್ ಕೊಡ್ತಾರೆ. ಆ ಭೂಮಿ ನೀವು ಅಕ್ವೈರ್ ಮಾಡಬೇಕಾಗಿದ್ರೆ 5 ವರ್ಷ ಆಗಿರ್ತಕ್ಕಂಥ ಗುಲಾಬಿ ಗಿಡಕ್ಕೆ 3,500 ರೂಪಾಯಿ ಒಂದು ಗಿಡಕ್ಕೆ, ಕರಿಬೇವಿಗೆ 5,000, ಅದರ ಲೈಫ್ ಸ್ಪ್ಯಾನ್ ನೋಡಿಕೊಂಡು ಡಿಸೈಡ್ ಮಾಡ್ತಕ್ಕಂಥದ್ದು. ಉಳಿದದ್ದು ಇರಲಿ, ನುಗ್ಗೋದು ಇನ್ನೊಂದು ಮತ್ತೊಂದು ಇದೆ. ಏನು ರ್ಯಾಷನಲ್ ಏನು ಇವರಿಗೆ? ನೀವು ರೈತರನ್ನು ಕರೆದು ಇನ್ವೈಟ್ ಮಾಡ್ತಿರಲ್ಲ, ಆವಾಗ ನೀವು ಕೊಡೋ ಇನ್ಸೆಂಟಿವ್ ಏನು?
ಬೆಳೆದಾಗ ಅವನ ಭೂಮಿ ಅಕ್ವಿಸಿಷನ್ಗೆ ಬಂದರೆ ನೀವು ಕೊಡ್ತಕ್ಕಂಥದ್ದು ಏನು? ಈ ಯಾವುದರಲ್ಲೂ ಅವರಿಗೆ ಅಪ್ಲಿಕೇಶನ್ ಆಫ್ ಮೈಂಡ್ ಇಲ್ಲ, ರೈತನ ಶ್ರಮ ಇಲ್ಲ, ಇನ್ನೊಂದು ಯಾವುದು ಲೆಕ್ಕ ಅನ್ನೋದೇ ಇಲ್ಲ. ಇನ್ನು ಭಾಳ ಡೀಟೇಲ್ಸ್ ಇತ್ತು, ನಾನು ಇನ್ನೊಂದು ಎರಡು ಸಬ್ಜೆಕ್ಟ್ ಒಂದು ಎರಡೆರಡು ನಿಮಿಷ ಮಾತಾಡ್ಬೇಕಾದ್ರೆ ತಾವು ಅನುಮತಿ ಕೊಟ್ಟರೆ ಮಾತಾಡಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.